ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ ಒಬ್ಬ ಪರ್ಫೆಕ್ಟ್ ನಟನಿಗೆ ಯಾವತ್ತೂ ವ್ಯಾಲ್ಯೂ ಕಡಿಮೆ ಆಗುವುದಿಲ್ಲ ಹಾಗೆ ಆ ನಟ ಕೂಡ ಫಿಟ್ನೆಸ್ ಮತ್ತು ಬಾಡಿ ವ್ಯಾಲ್ಯೂವನ್ನ ಅಷ್ಟೇ ಪರಿಪೂರ್ಣವಾಗಿ ಪಾಲಿಸಬೇಕು ಹಾಗೆ ಕೆಲ ಫೇಮಸ್ ನಟರು ತಮ್ಮ ಎಂಗೇಜ್ನಲ್ಲಿ ಸಂಪೂರ್ಣ ತಲೆ ಕೂದಲನ್ನು ಹೊಂದಿದ್ದು ಬಳಿಕ ಬೋಳು ತಲೆಯನ್ನು ಹೊಂದಿದ್ದಾರೆ ಪಬ್ಲಿಕ್ ಫಿಗರ್ ಆದ ಕಾರಣ ಕೆಲ ನಟರು ಅವರ ತಲೆಗೆ ಏರ್ ಫಿಕ್ಸಿಂಗ್ ಮತ್ತು ಕೆಲವೊಮ್ಮೆ ವಿಗ್ ಬಳಸುತ್ತಾರೆ ಈ ವಿಡಿಯೋದಲ್ಲಿ ಯಾವೆಲ್ಲ ನಟರು ಬೋಳು ತಲೆಯನ್ನು ಹೊಂದಿದ್ದು ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ ಎಂಬುದನ್ನು ತಿಳಿಯೋಣ ಇದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ರಮೇಶ್ ಅರವಿಂದ್ ಫ್ಯಾಮಿಲಿ ಓರಿಯಂಟೆಡ್ ಮತ್ತು ರೊಮ್ಯಾಂಟಿಕ್ ಸಿನಿಮಾಗಳಿಗೆ ಫೇಮಸ್ ಆಗಿರುವ ರಮೇಶ್ ಅರವಿಂದ್ ಅವರು ತಮ್ಮ ಅದ್ಭುತ ನಟನೆಯೊಂದಿಗೆ ಎಲ್ಲಾ ವರ್ಗದ ಜನರಿಗೆ ಇಷ್ಟವಾಗುತ್ತಾರೆ ಇವರಿಗೆ 57 ವರ್ಷ ವಯಸ್ಸು ಆಗಿದ್ದರೂ ಕೂಡ ಈಗಲೂ ತುಂಬಾನೇ ಯಂಗ್ ಆಗಿ ಕಾಣುವ ರಮೇಶ್ ಅರವಿಂದ್ ಅವರು ತುಂಬಾನೇ ಎನರ್ಜಿಯಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಾರೆ ಆದರೆ ಅಷ್ಟು ಯಂಗ್ ಆಗಿ ಕಾಣುವ ಇವರು ರಿಯಲ್ ಲೈಫ್ ನಲ್ಲಿ ಬೋಳು ತಲೆಯನ್ನು ಹೊಂದಿದ್ದಾರೆ ಹೌದು 90s ನಲ್ಲಿ ಬಂದ ಕೆಲವೊಂದು ಸಿನಿಮಾಗಳಲ್ಲಿ ನೀವು ಗಮನಿಸಿದರೆ ರಮೇಶ್ ಅವರ ಬೋಳು ತಲೆ ನಿಮಗೆ ತಿಳಿಯುತ್ತದೆ ಬಳಿಕ ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡಿರುವ ರಮೇಶ್ ಅವರು ಹಳೆಯ ಪರ್ಸನಾಲಿಟಿಯನ್ನು ಹಾಗೆ ಮೇಂಟೇನ್ ಮಾಡಿದ್ದು ತುಂಬಾನೇ ಯಂಗ್ ಆಗಿ ಕಾಣುತ್ತಾರೆ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಮೆರುಗು ನೀಡಿದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಒಂದೊಂದು ಸಿನಿಮಾಗಳು ಕೂಡ ವಿಭಿನ್ನ ಶೈಲಿಯಲ್ಲಿ ಇರುತ್ತಿದ್ದು ಹೀರೋಯಿನ್ ಗಳನ್ನು ಸಹ ಅಷ್ಟೇ ರೊಮ್ಯಾಂಟಿಕ್ ಮತ್ತು ಬ್ಯೂಟಿಫುಲ್ ಆಗಿ ತೋರಿಸುವ ರವಿಚಂದ್ರನ್ ಅವರು ಕೂಡ ಅಷ್ಟೇ ಸ್ಟೈಲಿಶ್ ಆಗಿ ಕಾಣಿಸಿಕೊಳ್ಳುತ್ತಿದ್ದರು ಅಷ್ಟು ಸ್ಟೈಲಿಶ್ ಆಗಿರುವ ಕ್ರೇಜಿ ಸ್ಟಾರ್ ಅವರು ಬೋಳು ತಲೆಯನ್ನು ಹೊಂದಿದ್ದು 95-96 ಟೈಮ್ ನಲ್ಲಿ ಬಿಡುಗಡೆಯಾದ ಕಲಾವಿದ ಜಾಣ ಇನ್ನು ಕೆಲವು ಸಿನಿಮಾಗಳನ್ನು ಗಮನಿಸಿದರೆ ಗೊತ್ತಾಗುತ್ತದೆ ಸಿನಿಮಾ ಶೂಟಿಂಗ್ ವೇಳೆಯಲ್ಲಿ ವಿಗ್ ಬಳಸುವ ರವಿಚಂದ್ರನ್ ಅವರು ಪಬ್ಲಿಕ್ ಪ್ಲೇಸ್ ನಲ್ಲಿ ಯಾವಾಗಲೂ ಕ್ಯಾಪ್ ಧರಿಸುತ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಟ್ರೂ ಫ್ಯಾನ್ ಫಾಲೋವರ್ಸ್ ಅನ್ನು ಹೊಂದಿರುವ ಏಕೈಕ ನಟ ಡಿ ಬಾಸ್ ದರ್ಶನ್ ಅವರು ಮೊದಲೆಲ್ಲ ತಲೆ ತುಂಬ ಕೂದಲನ್ನು ಹೊಂದಿದ್ದು ತುಂಬಾನೇ ಚೆನ್ನಾಗಿ ಕಾಣುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವರ ಮುಂದಲೆ ಭಾಗದಲ್ಲಿ ಸ್ವಲ್ಪ ಭಾಗ ಬೋಳು ಆಗಿದ್ದು ಕ್ರಾಂತಿ ಸಿನಿಮಾದ ಬಳಿಕ ತಲೆಯ ಮುಂಭಾಗಕ್ಕೆ ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ ತುಂಬಾನೇ ವರ್ಕೌಟ್ ಮಾಡಿ ದೇಹವನ್ನು ಕಡಿಮೆ ಮಾಡಿರುವ ದರ್ಶನ್ ಅವರು ಹೊಸದಾಗಿ ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡು ತುಂಬಾನೇ ಯಂಗಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸುನೀಲ್ ರಾವ್ ಎಕ್ಸ್ಕ್ಯೂಸ್ ಮಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟ ಸುನೀಲ್ ರಾವ್ ಅವರು ಆ ಟೈಮ್ನಲ್ಲಿ ಚಾಕ್ಲೇಟ್ ಬಾಯ್ ರೀತಿ ಇದ್ದರು ಕೆಲವು ವರ್ಷಗಳ ಬಳಿಕ ತಲೆ ಕೂದಲು ಉದುರುವ ಮೂಲಕ ಬೋಳು ತಲೆಯನ್ನು ಹೊಂದಿದ್ದ ಸುನೀಲ್ ಅವರು ಸಿನಿಮಾದಿಂದ ದೂರ ಉಳಿದಿದ್ದರು 7 ವರ್ಷಗಳ ಬಳಿಕ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡಿರುವ ಸುನೀಲ್ ಅವರು ತಲೆಗೆ ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡು ಹೊಸ ಸ್ಟೈಲ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಶರಣ್ ಕಾಮಿಡಿ ಕಿಂಗ್ ಶರಣ್ ಅವರು ಇಂದು ಸ್ಯಾಂಡಲ್ವುಡ್ ನಲ್ಲಿ ಟಾಪ್ ಕಾಮಿಡಿಯನ್ ಆಗಿ ಫೇಮಸ್ ಆಗಿದ್ದು ಇವರು 100 ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲ್ ನಲ್ಲಿ ನಟಿಸಿ ನಂತರ ನಟನಾಗಿ ಫೇಮಸ್ ಆದ ನಟ ಈ ನಟನಿಗೆ 50 ವರ್ಷ ಆಗಿದ್ದರೂ ಕೂಡ ಈಗಲೂ ಯಂಗ್ ಆಗಿ ಕಾಣುತ್ತಾರೆ ಆದರೆ ಇವರ ಮುಂಭಾಗದ ಕೂದಲು ಇಲ್ಲದ ಕಾರಣ ಸಿನಿಮಾದಲ್ಲಿ ವಿಗ್ ಧರಿಸುತ್ತಾರೆ ಅಭಿಜಿತ್ 90s ಮತ್ತು 2000 ನಲ್ಲಿ ಫೇಮಸ್ ನಟನಾಗಿ ಕಾಣಿಸಿಕೊಂಡ ನಟ ಅಭಿಜಿತ್ ಅವರು ನಟನೆಯ ಜೊತೆಗೆ ಅದ್ಭುತವಾದ ಡ್ಯಾನ್ಸರ್ ಇವರು 90s ನಲ್ಲಿ ತಲೆ ತುಂಬ ಕೂದಲನ್ನು ಹೊಂದಿದ್ದು ತುಂಬಾನೇ ಚೆನ್ನಾಗಿ ಕಾಣುತ್ತಿದ್ದರು ಬಳಿಕ ಇವರ ತಲೆ ಕೂದಲು ಉದುರಿ ಬೋಳು ತಲೆ ಆಗಿದ್ದು ಈಗ ಅವರು ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದು ತುಂಬಾನೇ ಯಂಗ್ ಆಗಿ ಕಾಣುತ್ತಾರೆ ರಜನಿಕಾಂತ್ ಇಂಡಿಯನ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಕ್ಟಿಂಗ್ ಸ್ಟೈಲ್ ಮತ್ತು ಅವರು ಆಕ್ಷನ್ ಮಾಡುವ ರೀತಿಗೆ ವರ್ಲ್ಡ್ ವೈಡ್ ಫ್ಯಾನ್ಸ್ ಅನ್ನು ಹೊಂದಿದ್ದಾರೆ ಇವರು ರಿಯಲ್ ಲೈಫ್ ನಲ್ಲಿ ತುಂಬಾನೇ ಸರಳವಾಗಿದ್ದು ಇವರು ಸಂಪೂರ್ಣವಾಗಿ ಬೋಳು ತಲೆಯನ್ನು ಹೊಂದಿದ್ದಾರೆ ಇವರು ಸಿನಿಮಾದ ಶೂಟಿಂಗ್ ಟೈಮ್ ನಲ್ಲಿ ಮಾತ್ರ ತಲೆಗೆ ವಿಗ್ ಬಳಸುತ್ತಾರೆ ಬೇರೆ ಟೈಮ್ ನಲ್ಲಿ ಹಾಗೆಯೇ ಇರುತ್ತಾರೆ ಇದಿಷ್ಟು ಯಾವೆಲ್ಲ ನಟರು ಬೋಳು ತಲೆಯನ್ನು ಹೊಂದಿದ್ದು ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಜಾಗ್ವಾರ್ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು